ಹಾಯ್ ಗೈಸ್, ನಾನು ಮಾಲಿಂದ ಮೇಕಪ್ ಸೆಟ್ ತಂದಿದ್ದೀನಿ. ಏನೋ ನೀನು ಹೊರಡು ಇಲ್ಲ ನೀನು ಹೊರ್ತಿಯ ಇಲ್ವೋ? ನಾನ್ ಮಾಡ್ತಾ ಇದ್ದ ವೀಡಿಯೋ ಅದ್ರಲ್ಲಿ ಅಡ್ಡ ಬಂದಿ ಇಲ್ಲ ₹100 ತಗೊಂಡೋಗ. ಏನ್ ಇಟ್ಕೊಂಡಿದ್ಲಿ ಇದ್ರೊಳಗಡೆ? ಗಾಯ್ಸ್ ಗುದ್ದಲಿ ಇಟ್ಕೊಂಡಿದ್ವಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಯಾರು ಇವಾಗ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಒಂದು ವಿಷಯದ ಬಗ್ಗೆ ಹೇಳಕ್ಕಿದ್ದೆ. ಕ್ಯಾಮಲ್ ಇದೀರಲ್ಲ, ಅದು ಹಿಂದೆ ಹಂಪಿದಲ್ಲ, ಆ ಹಂಪ ಒಳಗಡೆ ಏನು ತಿಳ್ಕೊಂಡಿದ್ದಾರೆ ನೀವು? ಅದರೊಳಗಡೆ ನೀರು, ಅದ್ರ ಊಟ ಹಂಗೆ ಸ್ಟೋರ್ ಮಾಡಿ ಇಟ್ಕೊತದೆ, ಅದರಿಂದ ವಾರದ ತನಕ ಹೋಗ್ತಾ ಇರ್ತದೆ ಮರುಭೂಮಿಯಲ್ಲಿ ಅಂತ ಅಂದ್ಕೊಂಡಿದ್ದೀರಿ. ಇಟ್ಸ್ ಯುವರ್ ರಾಂಗ್. ಟೀಚರ್ಸು ಅವರು ಎಲ್ಲ ಇಂದನೂ ನಿಮ್ಮನ್ನು ಫೂಲ್ ಮಾಡಿದ್ದಾರೆ. ಆದರೂ ಹಂಪಿದಲ್ಲ, ಆ ಹಂಪಲ್ಲಿ ಏನಿಲ್ಲ, ಜಸ್ಟ್ ಫ್ಯಾಕ್ಟ್ಸ್. ಮತ್ತೆ ಅದೆಂಗೆ ಅದು ವಾರ ತನಕ ಮರುಭೂಮಿಯಲ್ಲಿ ಹೋಗ್ತದೆ ಅಂತ ಅಂದ್ಕೊಂಡಿದ್ದೀರಾ? ಏನಂದರೆ ಆ ಒಂಟೆ ಎಲ್ಲಿ ನೀರು ಸಿಗತ್ತಲ್ಲ ಅಲ್ಲಿ 200 ಬಾಟಲ್ಸ್ ಆಫ್ ನೀರನ್ನು ಕುಡಿಯುತ್ತೆ. ಅದರಿಂದ ಅದು ಎಲ್ಲೂ ಸ್ಟೋರ್ ಮಾಡಲ್ಲ, ಇಡೀ ಬಾಡಿಗೆ ಸ್ಪ್ರೆಡ್ ಮಾಡ್ತದೆ. ಮತ್ತು ಊಟ ಮತ್ತು ಅದೇನು ಅದಕ್ಕೂ ಫ್ಯಾಟ್ ಇದಲ್ಲ ಅಂತ ಏನು ಯೂಸ್? ಅದರಿಂದ ಅದಕ್ಕೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಅದು ವಾರದ ತನಕ ಹೋಗ್ತದೆ ಮರುಭೂಮಿಯಲ್ಲಿ. ಮತ್ತು ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ ಯಾವುದಂದ್ರೆ ಅನಿಮಲು ಮರುಭೂಮಿಗೆ ಬಿಡಿ, ಅದು ಒಂದಿನ ಇಲ್ಲಾಂದರೆ 2 ದಿನ ಆ ಮರುಭೂಮಿಯಲ್ಲಿ ನಡೆಯುತ್ತೆ. ಅದು ಕ್ಯಾಮಲ್ ಹಂಗೆ ಅಲ್ಲ, ವಾರ ತನಕನೂ ನಡೆಯೋಕ್ಕಾಗತ್ತೆ. ಹೆಂಗೆ ಹೇಳಿ? ಅಲ್ಲ, ಅದು ಇಡೀ ಲೈಫೇ ನಡಿಬೋದು ಮರುಭೂಮಿಯಲ್ಲಿ. ಆದರೆ ಎನರ್ಜಿ ಅದು ಆದರೆ ಅದು ನಿಜವಾಗ್ಲೂ ನಡಿಬೋದು. ಅದು ಹೆಂಗಂದ್ರೆ ಅದಕ್ಕೆ ಹೆಂಗಿದೆ ಅಂದರೆ ಈ ಗೋಟು ಮತ್ತು ಹಾರ್ಸ್ ಇದಲ್ಲ ಅದ್ರದ್ದು ಎರಡೂ ಸೇರಿ ಅದೊಂದು ಹಿಂಗೆ ಏನಂತಾರೆ ನೇಲಿದಲ್ಲ ಟೋ, ಅದು ಹೆಂಗಿದೆ ಅಂದರೆ ಅದರೊಳಗಡೆ ಮಣ್ಣು ಮತ್ತು ಮಣ್ಣು ಅದಕ್ಕೆ ಬಿಸಿ ಆಗಲ್ಲ, ಸುಡಲ್ಲ, ಇಲ್ಲ ಅದ್ರ ಒಳಗಡೆ ಸಿಂಕ್ ಆಗಲ್ಲ. ಅದರಿಂದ ಅದು ವಾರ ತನಕ ಹೋಗ್ತದೆ ಮರುಭೂಮಿಯಲ್ಲಿ. ಇದು ನಿಮಗೆ ಇಷ್ಟ ಆದರೆ ಈ ಇದಕ್ಕೊಂದು ಕಮೆಂಟ್ ಕೊಡಿ. ನಿಮಗೆ ಇಷ್ಟ ಇದ್ದರೆ ಆರ್ ಇಷ್ಟ ಇಲ್ಲ ಬಿ ಟ್ರೂತ್. ನನಗೆ ಹೆಂಗೆ ಪ್ರೊನೌನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಜಸ್ಟ್ ನಿಮಗೆ ಇಷ್ಟ ಆಗಿದ್ದರೆ ಯಸ್ ಆರ್ ನೋ ಅಂತ ಹಾಕಿ. ಈ ವಿಷಯ ಗೊತ್ತಿದ್ರೂ ಅಲ್ಲ ಅಂದರೆ ಗೊತ್ತಿಲ್ಲ ಅಂದ್ರೂ ಯಸ್ ಆರ್ ನೋ ಅಂತ ಬರಿ. ಥ್ಯಾಂಕ್ ಯು ಗೈಸ್. ಬೈ ಗೈಸ್. ನೀನು ಇದ್ದಕ್ಕೊಂಡ ಬಂದ ನಿನ್ನ